ಬಿಪಿಎಲ್ ಕಾರ್ಡ್ ಅಂದ್ರೆ 1,80,000 ಕಾರ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಜನಕ್ಕೆ 5 ಕೆಜಿ ಅಕ್ಕಿ ದುಡ್ಡು ಅಂದ್ರೆ 34 ಕೆಜಿ ಆಗುತ್ತೆ. 34 ರೂಪಾಯಿ ಅಂದ್ರೆ ಎಷ್ಟು 1,00,000 ಕೋಟಿ ಆಗುತ್ತೆ? ಅವ್ರು ಹೇಳಿರೋದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗೆ ಎಲ್ಲಿಂದ ತಂದು ಕೊಡ್ತಾರೆ ಅಂತ ಒಂದು ಇದು ಇರುತ್ತಲ್ಲ. 3,50,000 ಕೋಟಿ ತಿಂಗಳಿಗೆ ಬೇಕಾಗುತ್ತೆ. ಈಗ ಅಕ್ಕಿ 64 ಕೆಜಿ ಇದೆ, ತೊಗರಿ ಬೆಳೆ ತಿನ್ನ ಪದಾರ್ಥಗಳಲ್ಲಿ 1 ರೂಪಾಯಿ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಸಾಕಾಗಿತ್ತು. ಯಾವ ಸರ್ಕಾರ ಬಂದ್ರೂ ಆಗೋದಿಲ್ಲ. ಅವ್ರೇನೋ ಆ ಬಾಯಿನಲ್ಲಿ ಹೇಳಿದ್ರು ಅಂದ್ರೆ ಇವರು ಗ್ಯಾರಂಟಿ ಕೊಟ್ಟಿದ್ದೆ, ಇವ್ರದ್ದು ತೊಂದರೆ ಅಷ್ಟೇ. ನನ್ನ ಐಡಿಯಾನಲ್ಲಿ ಪ್ಲೇಸ್ ಆಗಕ್ಕೆ ಸಾಧ್ಯ ಇಲ್ಲಮ್ಮ. ನನ್ ಮನ್ಸ್ಗೆ ಏನೋ ಆಗಿರಂಗ ಇದಮ್ಮ. ಹೌದು, ನಂಗೆ ಕೆಲವರು ಹೇಳ್ತಾರೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಇದೆ ಇದೆ ಹೇಳಿ. ನಮ್ ಕಂಟ್ರಿ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಜನ ಎಲ್ಲಾರು ಸೇರುತ್ತೆ, ಹಿಂದೂಗೂ ಸೇರುತ್ತೆ, ಮುಸ್ಲಿಮ್ಗೂ ಸೇರುತ್ತೆ, ಕ್ರಿಶ್ಚಿಯನ್ಗೂ ಸೇರುತ್ತೆ. ಏನೋ ಹಿಂದೂಗೆ ಒಂದು ಸಪರೇಟ್ ಕಾನ್ವೆಂಟ್, ಮುಸ್ಲಿಂ ಕಾನ್ವೆಂಟ್ ಸಪರೇಟ್ ಇದೆ, ಕ್ರಿಶ್ಚಿಯನ್ ಬೇರೆ ಮಾಡಿದ್ರೆ ಅದರಲ್ಲಿ ನಾವು ತಪ್ಪು ಹೇಳ್ಬೋದು. ನಮ್ಗೆ ದುಡ್ಡು ಕೊಟ್ರೇನೆ ಒಳ್ಳೇದೆ, ಅಕ್ಕಿ ಕೊಟ್ರೇನೆ ಒಳ್ಳೇದು. ಅವ್ರು ಕೊಡ್ಬೇಕಲ್ಲ, ಅವ್ರು ಕೊಡ್ಬೇಕಲ್ಲ. ಹೌದು, ಹೌದು, 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ದುಡ್ಡು ಅದೇ ದುಡ್ಡು ಕೊಡ್ತೀನಿ ಅಂತ ಹೇಳವ್ರೆ, ಅದು ದುಡ್ಡು ಕೊಡ್ಬೇಕಲ್ಲ ಅವ್ರು. ಅದಕ್ಕೂ ದುಡ್ಡು ಕೊಡಕ್ ಬೇಕಲ್ಲ ಅವ್ರ ಕೈನಲ್ಲಿ ದುಡ್ಡು. ಈಗ ಬಿಪಿಎಲ್ ಕಾರ್ಡ್ ಅಂದ್ರೆ 1,80,000 ಕಾರ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ಜನಕ್ಕೆ 5 ಕೆಜಿ ಅಕ್ಕಿ ದುಡ್ಡು ಅಂದ್ರೆ 34 ಕೆಜಿ ಆಗುತ್ತೆ. 34 ರೂಪಾಯಿ ಅಂದ್ರೆ ಎಷ್ಟು 1,00,000 ಕೋಟಿ ಆಗುತ್ತೆ? ಎಲ್ಲಿಂದ ಕೊಡ್ತಾರೆ ಅವ್ರು, ಎಲ್ಲಿಂದ ತರ್ತಾರೆ? ಅದು ಒಂದು ಹೇಳಿದ್ರೆ ಸಾಧ್ಯ ಇದೆ. ಅವ್ರು ಹೇಳಿರೋದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗೆ ಎಲ್ಲಿಂದ ತಂದು ಕೊಡ್ತಾರೆ ಅಂತ ಒಂದು ಇದು ಇರುತ್ತಲ್ಲ. 5 ಗ್ಯಾರಂಟಿಗೆ ಎಲ್ಲಿಂದ ಮಾಡಕ್ ಸಾಧ್ಯ ಇದೆಯಾ? ಹೆಚ್ಚು ಕಮ್ಮಿ ನನ್ನ ಲೆಕ್ಕ ಪ್ರಕಾರನೇ 3,50,000 ಕೋಟಿ ತಿಂಗಳಿಗೆ ಬೇಕಾಗುತ್ತೆ. ಎಲ್ಲರಿಗೂ ಕೊಡಬೇಕಂದ್ರೆ 3-3.5 ಲಕ್ಷ ಕೋಟಿ ತಿಂಗಳಿಗೆ ಬಜೆಟ್ ಹಾಕ್ಬೇಕು. ಅವರು ಎಲ್ಲಿಂದ ಹಾಕ್ತಾರೆ, ಎಲ್ಲಿಂದ ತರ್ತಾರೆ? ಈಗ ಏನು ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮೇಲೆ? ಈಗ ನಾವು FC ಚಲಾನ್ ಕಟ್ತೀವಿ, ಅದ್ರ ಮೇಲೆ ಸ್ವಲ್ಪ ದುಡ್ಡು ಹೆಚ್ಚಿಗೆ ಮಾಡ್ಬೋದು ಚಲಾನ್ದು. ಈಗ ರಿಜಿಸ್ಟ್ರೇಷನ್ ಚಲಾನ್ ಏನೇ ಮಾಡಿದ್ರು ನಾವು, ಬಟ್ ಅವ್ರ ಕೈನಲ್ಲಿ ಅದು ಸಾಧ್ಯ ಆಗಲ್ಲ ಅಂತ ನನ್ನ ನನ್ನಿದು. ಅಲ್ಲಮ್ಮ, ಅದು ಬಸ್ ಫ್ರೀ ಮಾಡಿದ್ದಾರೆ, ಅದು ಬೇಕಾದವ್ರು ಯೂಸ್ ಮಾಡಿಕೊಂಡ್ರೆ ಒಳ್ಳೇದು. ಬೇಕಾಗ್ಬಿಟ್ಟು ಇರೋರೆಲ್ಲ ತಿರುಗ್ತಾ ಇದ್ರೆ ಅದು ಸರಿ ಹೋಗೋದಿಲ್ಲ. ಅದು ಯಾವುದು, ಇದಕ್ಕೆ ಬದಲು ಏನು ತರ್ಬೋದು? ಇವರು ಈ ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟಿರೋದಕ್ಕಿಂತ, ಈಗ ಅಕ್ಕಿ 64 ಕೆಜಿ ಇದೆ, ತೊಗರಿ ಬೆಲೆ ತಿನ್ನೋ ಪದಾರ್ಥಗಳಲ್ಲಿ 1 ರೂಪಾಯಿ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಸಾಕಾಗಿತ್ತು. ಇವ್ರು ಗ್ಯಾರಂಟಿ ಯಾಕೆ ಕೊಟ್ಬಿಟ್ಟು ಯಾಕೆ ಹಿಂಗೆ ಮಾಡಬೇಕಾಗುತ್ತೆ? ಅದು ಸಾಧ್ಯ ಆಗೋದಿಲ್ಲ. ಗ್ಯಾರಂಟಿ ಇನ್ನೂ ಇದೆ, ನನ್ನ ಮನ್ಸಿಗೆ ಅದು ಆಗೋದಿಲ್ಲ. ಯಾವ ಸರ್ಕಾರ ಬಂದರೂ ಆಗೋದಿಲ್ಲ. ಅವ್ರೇನೋ ಆ ಬಾಯಿನಲ್ಲಿ ಹೇಳಿದ್ರು, ಅದು ಎಲ್ಲಿಂದ ಬರುತ್ತೆ? ಹಣ ಬೇಕಲ್ಲ ಅಷ್ಟು, 3,00,000 ಕೋಟಿ ಮೇಲೆ ಬೇಕಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಅವರು? ಟ್ಯಾಕ್ಸಿ, ಅದು ಟ್ಯಾಕ್ಸಿ ಜಾಸ್ತಿ ಮಾಡ್ತಾರೆ. ಈಗ ನ್ಯೂಸಲ್ಲಿ ನೋಡ್ಕೊಂಬಂದೆ, ಟ್ರಾನ್ಸ್ಪೋರ್ಟ್ ಮೇಲೆ ಹಾಕ್ಬೇಕಂತೆ, ತಿನ್ನೋ ಪದಾರ್ಥ ಮೇಲೆ ಹಾಕ್ಬೇಕು. ಎಲ್ಲಿಂದ ಹಾಕ್ತಾರೆ? ಈಗಲೇ 4 ಐಟಮ್ ತರಕಾರಿ ತಗೊಂಡು 2 ಕೆಜಿ ಟೊಮೊಟೊ ತಂದೀವಿ, ನಾನು 500 ರೂಪಾಯಿ ಬಿಲ್ ಆಗಿದ್ದೆ. ಏನೋ ಆರ್ಡಿನರಿ ಬದನೆಕಾಯಿ, ಒಂದು ಕುಂಬಳಕಾಯಿ, ಇಷ್ಟು ಐಟಮ್ ತಂದಿದ್ದೆ, 2 ಕೆಜಿ ಟೊಮೊಟೊ, 500 ರೂಪಾಯಿ ಬಿಲ್ ಮಾಡಿದ್ದಾರೆ. ಬೇಳೆ ಕಾಳು ರಾಗಿ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಅದು ಏನ್ ಮಾಡ್ತಾರೋ ನೋಡೋಣ. ತೊಂದರೆ ಅಂದ್ರೆ ಇವರು ಗ್ಯಾರಂಟಿ ಕೊಟ್ಟಿದ್ದೆ, ಇವ್ರದ್ದು ತೊಂದರೆ ಅಷ್ಟೇ. ಇವ್ರನ್ನ ಕೊಡಿ ಅಂತ ಯಾರು ಕೇಳಿದ್ರು? ನಾವು ಓಟ್ ಹಾಕಿದ್ವಿ, ನಾವು ಕೇಳಿದ್ವ, ನಮ್ಗೇನಾದ್ರು ಫ್ರೀ ಕೊಡ್ರಿ ಅಂತ ಕೇಳಿದ್ರ ಯಾರಾದ್ರು? ಇವ್ರು ಯಾಕೆ ಹೇಳ್ಬೇಕಾಯ್ತು ಫ್ರೀ ಕೊಡ್ತೀನಿ ಅಂತ? ಅಲ್ಲ, ಅದೇ ತಪ್ಪು ತಾನೆ ಅದು. ಇವ್ರು ಹೇಳಿದ್ದೆ ಫಸ್ಟ್ ತಪ್ಪು ಅದು. ನಾವು ಗ್ಯಾರಂಟಿ ಫ್ರೀ ಕೊಡ್ತೀವಿ ಅಂತ ಯಾರು ಕೇಳಿದ್ರು? ಓಟ್ ಹಾಕೋರು ಯಾರಾದರೂ ಕೇಳಿದ್ದಾರಾ? ನೀವೇನಾದರೂ ಫ್ರೀ ಕೊಡ್ತೀರಾ, ನಾವು ಓಟ್ ಹಾಕ್ತೀವಿ ಅಂತ ನಾವು ಹೇಳಿದ್ದೀವ ಅವ್ರಿಗೆ? ಎಲ್ಲಿಲ್ಲ ತಾನೆ. ನನ್ನ ಐಡಿಯಾನಲ್ಲಿ ಪ್ಲಸ್ ಆಗಕ್ಕೆ ಸಾಧ್ಯ ಇಲ್ಲಮ್ಮ. ಎಲ್ಲ ಆಸ್ತಿ ಎಲ್ಲ ಮಾರೋದ್ರೂ ಸಾಧ್ಯ ಇಲ್ಲ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಸಾಧ್ಯ ಆಗಲ್ಲ ಅದು.
ಮೂರುವರೆ ಅದನ್ನೇ ನಾನು ಅಪ್ರಾಚ್ಮೆಂಟ್ ಹೇಳ್ತೀನಲ್ಲ, ತಿಂಗಳಿಗೆ 3 ಲಕ್ಷ ಕೋಟಿ 3.5 ಲಕ್ಷ ಕೋಟಿ ಬೇಕು. ಇವರು ಕೊಟ್ಟಿರೋ 5 ಗ್ಯಾರಂಟಿ ಮಾಡಬೇಕಂದ್ರೆ ಎಲ್ಲಿಂದ ತರ್ತಾರೆ? ಎಲ್ಲಾದ ಮೇಲೆ 5-5 ರೂಪಾಯಿ ಜಾಸ್ತಿ ಮಾಡಿದ್ರು. ಇವ್ರ ಕೈನಲ್ಲಿ ಅಷ್ಟು ಬರುತ್ತೆ ಇನ್ಕಮ್ಮು? ಬರೋದಿಲ್ಲ. ಸರ್ಕಾರಕ್ಕೆ ಅಷ್ಟು ಇನ್ಕಮ್ ಬರೋದೇ ಇಲ್ಲ, ಆಗೋದಿಲ್ಲ. ಇದು ಸರ್ಕಾರ ಕೊಡೋಕ್ಕಾಗಲ್ಲ ಏನೋ ಹೇಳಿದ್ರು, ಅವರು ಯೋಚನೆ ಮಾಡಿದ್ರೆ ಹೇಳಿದ್ದಾರೆ, ಕೊಡೋಕ್ಕಾಗೋದಿಲ್ಲ ಅಂತ ನನ್ನ ಇದು. ನಾನು ಸರ್ಕಾರನ ಇಲ್ಲ, ಒಂದು ಕ್ಯಾಲಿಕೇಶನ್ ತಾನೇ ಭರವಸೆ ಏನಿದೆ? ಈಗ ನಾನು ಆಟೋ ತೊಗೊಂಬಂದಿದ್ದೀನಿ, 1,000 ರೂಪಾಯಿ ಮಾಡ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲಿ ಕರೆದ್ರೆ ತಾನೇ ನನಗೆ 1,000 ಆಗೋದು. ಪ್ಯಾಸೆಂಜರ್ ಕರೆದಿಲ್ಲ ಅಂದರೆ 1,000 ಎಲ್ಲಿ ಆಗುತ್ತೆ ನನಗೆ? ಹಂಗಲ್ವಾ ಸರ್ಕಾರ ಅಣ್ಣ, ಅವ್ರಿಗೆ ಬಂದರೆ ತಾನೇ ಅವ್ರು ಕೊಡೋಕ್ಕೆ ಜನಗಳಿಗೆ, ಬಂದಿಲ್ಲ ಅಂದರೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಇದೆ? ಈಗ ಮೋದಿ ಬಂದು 9 ವರ್ಷ ಆಯಿತು, ಭಾರತ ಡೆವಲಪ್ ಆಗಿದೆಯಾ? ನನ್ನ ಮನಸ್ಸಿಗೆ ಏನೋ ಆಗಿರಂಗೆ ಇದಮ್ಮ. ಹೌದು, ನನಗೆ ಕೆಲವರು ಹೇಳ್ತಾರೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಇದೆ ಇದು ಹೇಳಿ. ನಮ್ಮ ಕಂಟ್ರಿ ಬಗ್ಗೆ ಯೋಚನೆ ಮಾಡಬೇಕಲ್ಲ ಜನ, ಯಾವ ಸರ್ಕಾರ ಇರಲಿ. ನಮ್ಮ ಈಗ ಮೋದಿ ಬಂದು ಕಂಟ್ರಿ ಬಗ್ಗೆ ಹೆಂಗೆ, ಹೊರಗಡೆ ಕಂಟ್ರಿನವರು ಈಗ ಭಯ ಬೀಳ್ತಾರೆ. ನಮ್ಮ ದೇಶ ನೋಡಿದ್ರೆ ಹೊರಗಡೆ ಕಂಟ್ರಿನವರು ಭಯ ಬೀಳಷ್ಟು ಮೋದಿ ಸಹಿ ಮಾಡಿದಾರಲ್ವಾ? ಹಾಂ, ವಿಶ್ವ ಮತ್ತೆ ಯಾವುದು ಬೆಲೆ ಏರಿಕೆ? ಹೌದು, ಈಗ ಇವ್ರು ಮಾಡಲ್ವಾ? ಯಾವ ಸರ್ಕಾರ ಬಂದರೆ ಈಗ ನಾಳೆ ನಾನು ಬಂದ್ರೂ ಮಾಡೇ ಮಾಡಬೇಕು. ಆ ಬೆಲೆ ಏರಿಕೆ ಜಾಸ್ತಿ ಅಂದರೆ ಈಗ ಕಂಟ್ರಿ ನೋಡ್ಬೇಕಲ್ಲ, ಎಷ್ಟು ಡೆವಲಪ್ ಮಾಡಿದ್ದಾರೆ ಮೋದಿ ಅವ್ರ ಕಂಟ್ರಿನ, ಅದನ್ನ ನೋಡ್ಬೇಕು ತಾನೇ. ಅದನ್ನೇ ನೋಡ್ತಾ ಇದ್ದೆ ನಾನು ಇಷ್ಟೊತ್ತಂಗ. ಅದು ಅದು ಎಲ್ಲ ಒಂದೇ ಗಾರ್ಮೆಂಟ್ ಒಳ್ಳೇದೇ ಅನ್ನಿಸ್ತಾ ಇದೆ. ಅದು ಒಬ್ರು ಈಗ ಅದನ್ನೇ ನೋಡ್ತಿದ್ದು ನಾನು ಟಿವಿ ಫೋನಲ್ಲಿ, ಒಬ್ರೊಬ್ರು ಒಂದೊಂದು ಥರ ಮಾತಾಡ್ತಾವ್ರೆ. ಅದು ಅದೇನು ಒಂದು ಸ್ಟೇಟಲ್ಲಿ ಒಂದೇ ರೂಲ್ ಓಕೆ ತಾನೇ, ಕರೆಕ್ಟ್ ತಾನೇ. ಅದು ನನ್ನ ಪ್ರಕಾರ ಅದು ಓಕೆ ಅನ್ನಿಸ್ತಾ ಇದೆ. ಸಮಾನತೆ ಹೆಂಗೆ ಬರುತ್ತೆ? ಕಾನೂನು ತರೋದ್ರಿಂದ ಒಳ್ಳೇದೇ ಅನ್ನಿಸ್ತಾ ಇದೆ. ಒಂದು ದೇಶ ಒಂದೇ ಕಾನೂನು, ಎಲ್ಲರಿಗೂ ಸೇರಿದ್ದೆ, ಎಲ್ಲರಿಗೂ ಸೇರೈತೆ. ಹಿಂದೂಗೂ ಸೇರುತ್ತೆ, ಮುಸ್ಲಿಮ್ಗೂ ಸೇರುತ್ತೆ, ಕ್ರಿಶ್ಚಿಯನ್ಗೂ ಸೇರುತ್ತೆ. ಏನೋ ಹಿಂದೂಗೆ ಒಂದು ಸಪ್ರೇಟ್ ಕಾನೂನು, ಮುಸ್ಲಿಂ ಕಾನೂನು ಸಪ್ರೇಟ್ ಇದೆ, ಕ್ರಿಶ್ಚಿಯನ್ಗೆ ಬೇರೆ ಮಾಡಿದ್ರೆ ಅದರಲ್ಲಿ ನಾವು ತಪ್ಪು ಹೇಳ್ಬೋದು. ನಮ್ಮ ಭಾರತ ದೇಶ ಅಂದಿದ ಮೇಲೆ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು ಮಾಡೋದು ಒಳ್ಳೇದೇ ಅನ್ನಿಸ್ತಾ ಇದೆ ನನ್ನ ಮನಸ್ಸಿಗೆ. ಅದು ಜನ ಹೆಂಗೆ ವೋಟ್ ಹಾಕ್ತಾರೋ ಹಂಗೆ. ನಮ್ಗೆ ಏನೋ ಮೋದಿ ಬಂದ್ರೆ ಒಳ್ಳೇದು ಅನ್ನಿಸ್ತಾ ಇದೆ ನನ್ನ ಭಾವನೆಗೆ, ನನ್ನ ಮನಸ್ಸಿಗೆ ಮೋದಿ ಬಂದ್ರೆ ಒಳ್ಳೇದು. ಮೋದಿ ಬಿಟ್ಟರೆ ನೆಕ್ಸ್ಟ್ ಅವರು ಇದರಲ್ಲಿ ಯಾರಿದ್ದಾರೆ? ಈಗಲೇ ಯಾರೋ ಹೇಳಿದ್ದಾರೆ, ಅವ್ರ ಹೆಸರು ಬರ್ತಾ ಇಲ್ಲ. ನೆಕ್ಸ್ಟ್ ಮೋದಿಗಿಂತ ನೆಕ್ಸ್ಟ್ ಅಂತ ಹೇಳಿದ್ರು ಯೋಗಿ ಆದಿ ಅಲ್ಲ. ಈಗ ನಮ್ಮ ಈಗ ಫೋನಲ್ಲಿ ಬರ್ತಾ ಇತ್ತು ಯಾರ್ಗ ಮುಖ್ಯಮಂತ್ರಿ ಅಲ್ಲ, ಸಿ ಎಂ, ಪ್ರಧಾನಮಂತ್ರಿ, ಮಕ್ಕಳಿಲ್ಲ ಅಷ್ಟೇ. ಹೌದೌದು ಹೌದು.